ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್. ಆ್ಯಂಡ್ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಒಂದು ಹೊಸ ಮಾರುತಿ ಸುಜುಕಿ ವೆಹಿಕಲ್. ಸೊ ಇದನ್ನು ಮಾರುತಿ ಸುಜುಕಿ ಫ್ರಾಂಕ್ಸ್ ಅಂತ ಕರೀತಾ ಇದ್ದಾರೆ. ಇದು ಯಾವ ಥರ ಕಾರ್ ಅಂತಂದರೆ ಒಂದು ಕಾಂಪ್ಯಾಕ್ಟ್ ಎಸ್ ಯು ವಿ, ಇಲ್ಲಾಂದರೆ ಕ್ರಾಸ್ ಓವರ್ ಎಸ್ ಯು ವಿ ಅಂತಲೂ ಹೇಳ್ಬೋದು. ಆ ಥರ ಒಂದು ಕಾರ್ ಆಗಿದೆ. ಸೊ ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೊಡೋದ್ರ ಮುಂಚೆ ಇದರ ಡಿಸೈನ್ ಬಗ್ಗೆ ಮಾತ್ರ ನೀವು ನೋಡಿರ್ಬೋದು. ಭಾಳಷ್ಟು ಮಾರುತಿ ಕಾರ್ಸ್ಗಳಿದೆ, ಗ್ರ್ಯಾಂಡ್ ವಿಟಾರ ಅದೇ ಥರ ಸಿಮಿಲರ್ ಶೇಪ್ ಇದೆ. ಅಲ್ಲಿ ನೀವು ಡಿ ಆರ್ ಎಲ್ಸ್ ನೋಡ್ಬೋದು, ತ್ರೀ ಡಿ ಆರ್ ಎಲ್ಸ್ ನಿಮಗೆ ತ್ರೀ ಪಿಕ್ಸೆಲ್ ಡಿ ಆರ್ ಎಲ್ಸ್ ಥರ ಇದೆ. ಕೆಳಗಡೆ ನೀವು ನೋಡ್ತೀವಿ ಅಂದರೆ ಹೆಡ್ ಲ್ಯಾಂಪ್ ತ್ರೀ ಪಾಡ್ ಸೆಟಪ್ ಸಿಗುತ್ತೆ. ಆ್ಯಂಡ್ ಮಧ್ಯದಲ್ಲಿ ನಿಮಗೆ ಒಂದು ಹನಿಕೋಮ್ ಗ್ರಿಲ್ ಥರ ನೋಡೋಕ್ಕೆ ಸಿಗುತ್ತೆ. ಲಾಸ್ಟ್ ಸುಜುಕಿ ಲೋಗೋ ಇದೆ, ಒಂದು ಕ್ರೋಮ್ ಬಾರ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮೇಲ್ಗಡೆ ಬಂತು ಅಂದರೆ ಹುಡ್ ಲೈನ್ ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಹುಡ್ ಲೈನ್ಸ್ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಇದೊಂದು ಫ್ರಂಟಿಂದ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರೊಫೈಲ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇವಾಗ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಸೈಡ್ ಪ್ರೊಫೈಲ್ಗೆ ಹೋಗ್ತಿರ್ಬೇಕು ಅಂತಂದಾಗ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಆ ಒಂದು ಕ್ರಾಸ್ ಓವರಿಷ್ ಲುಕ್ ನಿಮಗೆ ಇಲ್ಲಿ ಖಂಡಿತ ನೋಡೋಕ್ಕೆ ಸಿಗುತ್ತೆ. ಆ ಕ್ರಾಸ್ ಓವರ್ ಲುಕ್ನಿಂದ ಒಂದು ರೂಫ್ ರೇಲ್ಸ್ ಕಾಣುತ್ತೆ ನಿಮಗೆ, ಒಂದು ಬಾಡಿ ಕ್ಲಾಡಿಂಗ್ ಕಾಣುತ್ತೆ, ಒಂದು 16-inch ವೀಲ್ಸ್ ಅಲಾಯ್ ವೀಲ್ಸ್ ಕಾಣುತ್ತೆ ನಿಮಗೆ. ಆ್ಯಂಡ್ ಒಂದು ಆಲ್ ಓವರ್ ಬಾಡಿ ಕ್ಲಾಡಿಂಗ್ ಏನಿದೆ ಅದೆಲ್ಲನೂ ಕಾಣುತ್ತೆ. ಇವಾಗ ಓ ಆರ್ ವಿ ಎಮ್ಗೆ ಹೋಯಿತು ಅಂತಂದರೆ ಅಲ್ಲಿ ನಿಮಗೆ ಓ ಆರ್ ವಿ ಎಮ್ ಅನ್ನು 360-degree ಕ್ಯಾಮ್ರಾ ಫೀಚರ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಒಂದು ಫೀಚರ್ ಕೂಡ ಈ ಕಾರಲ್ಲಿದೆ. ಸೊ ಸೈಡಿಂದ ನಿಮ್ಗೆ ಆಲ್ಮೋಸ್ಟ್ ಬಲೆನೋ ಥರನೇ ಕಾಣುತ್ತೆ, ಬಟ್ ನಿಮಗೆ ಏನು ಅಂತಂದರೆ ಒಂದು ಕ್ರಾಸ್ ಓವರ್ ಟೈಪ್ ಡೆಫಿನೆಟ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಈ ಒಂದು ಕಾರು ರಿಯರ್ ಪ್ರೊಫೈಲ್ಗೆ ಹೋಗೋಣ. ಇವಾಗ ರಿಯರ್ ಪ್ರೊಫೈಲ್ಗೆ ಹೋಗ್ತಾ ನೀವು ಇಲ್ಲಿ ನೋಡ್ಬೋದು, ಒಂದು ಲೈಟ್ ಬಾರ್ ಇದೆ ಮಧ್ಯದಲ್ಲಿ. ಆ್ಯಂಡ್ ಸ್ಪ್ಲಿಟ್ ಟೇಲ್ ಲ್ಯಾಂಪ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಎಲ್ ಇ ಡಿ ಟೇಲ್ ಲ್ಯಾಂಪು, ಎರಡು ಟೇಲ್ ಲ್ಯಾಂಪ್ನ ನೀವು ಕನೆಕ್ಟ್ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ಹೈಬ್ರಿಡ್ ಟೆಕ್ನಾಲಜಿ ಬ್ಯಾಡ್ಜಿಂಗ್ ಇದೆ. ಆ್ಯಂಡ್ ನಿಮಗೆ ಒಂದು ಬೂಟ್ ಏನಿದೆ ಅದು ಸಖತ್ ಅಗ್ರೆಸಿವ್ ಆಗಿದೆ. ಆ್ಯಂಡ್ ಒಂದು ಲಾರ್ಜ್ ಕಫ್ ಪ್ಲೇಟ್ ಕೂಡ ನಿಮಗೆ ಕಾಣಬರುತ್ತೆ. ಫ್ರಾಂಕ್ಸ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ವರ್ಟಿಕಲ್ಸ್ ನಿಮಗೆ ರಿಫ್ಲೆಕ್ಟರ್ ಕೂಡ ಅಲ್ಲಿ ಕೆಳಗಡೆ ಕಾಣುತ್ತೆ. ಸೊ ಓವರಾಲ್ ನೀವು ಆ್ಯಕ್ಚುಲಿ ಪಾಸೆಟ್ರೆ ನೋಡ್ತು ಅಂತಂದರೆ ಬೂಟ್ ಕೂಡ ತುಂಬ ದೊಡ್ಡದಾಗಿದೆ. 100% ನಿಮಗೆ ಒಂದು ಒಳ್ಳೆ ಬೂಟ್ ಕೂಡ ಇದರಲ್ಲಿ ಸಿಗುತ್ತೆ ಅಂತ ನಾನು ಕನ್ಫರ್ಮ್ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಇಂಟೀರಿಯರ್ಸ್ಗೆ ಹೋಗೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಇಂಟೀರಿಯರ್ಸ್ಗೆ ಹೋಗಬೇಕು ಅಂತಂದರೆ ಅಂದಾಗ ನಿಮಗೆ ಒಂದು ಆ್ಯಂಡ್ ಅದ್ರ ಜೊತೆ ಇವಾಗ ಆ್ಯಕ್ಚುಲಿ ಒಂದು ಡೈಮೆನ್ಷನ್ಸ್ ಬಗ್ಗೆ ಮಾತಾಡ್ಬೋಣ ಸೈಡ್ ಪ್ರೊಫೈಲಲ್ಲಿ ಇದ್ದಾಗ. ಸೊ ಡೈಮೆನ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ 3995 mm ಇನ್ ಲೆಂತ್, ಓವರಾಲ್ ಲೆಂತ್ 1765 mm ಇನ್ ವಿಡ್ತ್ ಆ್ಯಂಡ್ 1550 mm ಇನ್ ಹೈಟ್. ಸೊ ವೀಲ್ ಬೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ 2520 mm ಆಫ್ ವೀಲ್ ಬೇಸ್ ಸಿಗುತ್ತೆ. ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ 308 liters ಆಫ್ ಬೂಟ್ ಸ್ಪೇಸ್. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಇದು ಆ್ಯಕ್ಚುಲಿ ಇನ್ನೂ ಮೆನ್ಷನ್ ಮಾಡಿಲ್ಲ, ಬಟ್ ಓವರ್ 180 mm ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಇದರಲ್ಲಿ ಖಂಡಿತ ನೋಡೋಕ್ಕೆ ಸಿಗುತ್ತೆ. ಇದೊಂದು ಕ್ರಾಸ್ ಓವರ್ ಎಸ್ಯುವಿ ಆಗಿರೋದ್ರಿಂದ ಆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಕಾರ್ನಲ್ಲಿ. ಆ್ಯಕ್ಚುಲಿ ಈ ಒಂದು ಸ್ವಲ್ಪ ಹತ್ತಿರ ಹೋದಾಗ ಇಂಟೀರಿಯರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಕ್ಚುಲಿ ಇಲ್ಲಿ ನೋಡೋಣ, ಬಿಕಾಸ್ ತುಂಬ ಜನ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ಕ್ರೌಡ್ ಇದೆ. ಸೊ ಇಲ್ಲಿ ಕ್ರೌಡ್ನಿಂದ ನೀವು ನೋಡ್ಬೋದಲ್ಲ, ಬಹಳಷ್ಟು ನಿಮಗೆ ಇಲ್ಲಿ ಅಟೆನ್ಷನ್ ಕೂಡ ಈ ಕಾರ್ಗೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಕಾರ್ಡನ್ ಆಫ್ ಮಾಡಿದ್ದಾರೆ. ಬಟ್ ಇಂಟೀರಿಯರ್ಸ್ ಬಗ್ಗೆ ಇವಾಗ ನಿಮ್ಗೆ ಆ್ಯಕ್ಚುಲಿ ಮಾತಾಡೋಣ. ಅಲ್ಲಿ ನೀವು ಆ್ಯಕ್ಚುಲಿ ಇಂಟೀರಿಯರ್ಸ್ ಏನು ನೋಡ್ತೀರಾ ಅದು ಒಂದು ಬಲೆನೋ ಮತ್ತು ಎಲ್ಲ ಮಾರುತಿ ಸುಜುಕಿ ಕಾರ್ಸ್ ಏನಿದೆ ಆ ಒಂದು ಕಾರ್ನ ಬೇಸ್ಡ್ ಮೇಲೇ ಇಂಟೀರಿಯರ್ ಮಾಡಿರೋದು. ಸೊ ನಿಮಗೆ ಒಂದು ಸ್ಟೇರಿಂಗ್ ವೀಲ್ ಮತ್ತು ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಎಲ್ಲ ಏನಿದೆ ಅದು ರೆಗ್ಯುಲರ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ ಪ್ಲೇ ಮತ್ತು ಒಂದು ಸುಜುಕಿ ಕನೆಕ್ಟ್ ಟೆಕ್ನಾಲಜಿ ಏನಿದೆ ಅದು ಕೂಡ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದೆಲ್ಲ ಒಂದಿಷ್ಟು ಇಂಟೀರಿಯರ್ಸ್ ಬಗ್ಗೆ. ಒಂದು ಯಾವುದೇ ಥರದ ಸನ್ ರೂಫ್ ಇಲ್ಲ ಅಲ್ಲಿ, ಬಟ್ ನಿಮಗೆ ಒಂದು ಬ್ಲ್ಯಾಕ್ಡ್ ಔಟ್ ರೂಫ್ ಖಂಡಿತ ನೋಡೋಕ್ಕೆ ಸಿಗುತ್ತೆ. ರೂಫ್ ರೇಲ್ಸ್ ಕೂಡ ನೋಡ್ಬೋದು, ಶಾರ್ಪ್ ಫಿನ್ ಹ್ಯಾಂಡಲ್ನ ಕೂಡ ನೋಡ್ಬೋದು ಅಲ್ಲಿ. ಸೊ ಇದೆಲ್ಲ ಒಂದಿಷ್ಟು ಡಿಸೈನ್ ಬಗ್ಗೆ ಆಯಿತು ಅಂತಂದರೆ ಇಂಟೀರಿಯರ್ ಸ್ಯಾಡ್ಲಿ ನಿಮಗೆ ತೋರಿಸೋಕ್ಕಾಗಲಿಲ್ಲ ವೀಡಿಯೋನಲ್ಲಿ, ಇನ್ನೊಂದು ವೀಡಿಯೋ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಬಟ್ ಇವಾಗ ಇದರ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೋಣ. ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಎರಡು ಇಂಜಿನ್ ಆಪ್ಷನ್ಸ್ ಇದರಲ್ಲಿ ಸಿಗುತ್ತೆ. 1.2 liter ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಮತ್ತು 1 liter ಟರ್ಬೋ ಪೆಟ್ರೋಲ್ ಏನಿತ್ತು ಬಲೆನೋ ಆರ್ ಎಸ್ ಅಲ್ಲಿ ಆ ಒಂದು ಇಂಜಿನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಪವರ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂತಂದಾಗ ಅದ್ರ ಪವರ್ ಫಿಗರ್ಸ್ ಮುಂಚೆ ಇವಾಗ ಇಂಟೀರಿಯರ್ಸ್ನ ಬಗ್ಗೆ ಮಾತಾಡ್ಬೋಣ. ಇಂಟೀರಿಯರ್ಸ್ ಬಗ್ಗೆ ಮಾತಾಡಬೇಕು ಅಂತಂದಾಗ ನಿಮಗೆ ಇಲ್ಲಿ ನೋಡ್ಬೋದು ಸೇಮ್ ಒಂದು ಡ್ಯುವಲ್ ಟೋನ್ ಇಂಟೀರಿಯರ್ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಸ್ಟೇರಿಂಗ್ ವೀಲ್ ಏನಿದೆ ಅದು ಕೂಡ ನೋಡ್ಬೋದು. ಆ್ಯಂಡ್ ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಇದೆ ಅಲ್ಲಿ ನೋಡ್ಬೋದು. ಸೊ ಅದ್ರ ಕೆಳಗಡೆ ನೀವು ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಇದೆ. ಆ್ಯಂಡ್ ಅಲ್ಲಿ ನಿಮಗೆ ಒಂದು 6-speed AT ಗೇರ್ ಬಾಕ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ದ ಬೂಸ್ಟರ್ ಜೆಟ್ ಮಾಡೆಲ್ ಅಂತ ನಾನು ಕನ್ಫರ್ಮ್ ಮಾಡ್ಬೋದು. ಸೀಟ್ಸ್ ಎಲ್ಲ ನೀವು ನೋಡ್ಬೋದು, ವೆರಿ ಕಂಫರ್ಟೇಬಲ್ ಸೀಟ್ಸ್, ಬಲೆನೋ ಟೈಪ್ ಸೀಟ್ಸ್ ನಿಮಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಫ್ರಂಟಲ್ಲಿ ಇಂಟೀರಿಯರ್ಸ್ ಆಯಿತು. ರಿಯರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಬಲೆನೋ ಟೈಪ್ ಇದೆ. ಆ್ಯಂಡ್ ನಿಮ್ಗೆ ಒಂದು ಸೆಂಟರ್ ಆಮ್ರೆಸ್ ಕೂಡ ಸಿಗುತ್ತೆ. ಇವಾಗ ಇಂಜಿನ್ ಆಪ್ಷನ್ಸ್ಗೆ ವಾಪಸ್ ಬರೋಣ. ಇಂಜಿನ್ ಆಪ್ಷನ್ಸ್ಗೆ ವಾಪಸ್ ಬಂದಾಗ ನಿಮಗೆ ಇದರಲ್ಲಿ ಇವಾಗ ಇಂಜಿನ್ ಆಪ್ಷನ್ಸ್ಗೆ ಮಾತಾಡಬೇಕು ಅಂತಂದಾಗ ನಿಮಗೆ ಅಗೇನ್ ಎರಡು ಇಂಜಿನ್ ಇದೆ. 1.2 liter ನ್ಯಾಚುರಲಿ ಆಸ್ಪಿರೇಟೆಡ್, 1 liter ಟರ್ಬೋ ಪೆಟ್ರೋಲ್ ಇಂಜಿನ್.
and 1.2 liter turbo petrol engine alli nimge 90 PS of power and 113 Newton meters of torque, and nimge turbo petrol alli around 100 PS of power and 148 Newton meters of torque sigutte. Gearbox bage maatrabeku antandre 1.2 NN alli nimge 5 speed AT 5 speed MT 5 speed AMT sigutte, and nimge booster alli 5 speed MT matte 6 speed AT sigutte. So idu engine options and ella ondu car bage tilisikodidini ee ondu video nalli. So ee ondu video nodi ನಿಮ್ಮ ಕಾರ್ ಬಗ್ಗೆ ನೋಡಿ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಇನ್ ದ ನೆಕ್ಸ್ಟ್ ಒನ್.